ನಮಸ್ತೆ, ಹೇಗಿದ್ದೀರೆಲ್ಲರೂ? ಇವತ್ತೊಂದು ವಿಶೇಷ ನಮೂನೆಯಲ್ಲಿ ದಾಲ್ ಮಾಡೋದನ್ನು ನೋಡೋಣ. ಇದಕ್ಕೆ ನಾನು ಹೆಸರು ಬೇಳೆನ ಡೈರೆಕ್ಟಾಗಿ ಬೇಯಲಿಕ್ಕಿಟ್ಟಿದ್ದೀನಿ. ಕುಕ್ಕರಲ್ಲಿ ಇಟ್ಟರೆ ತುಂಬ ಬೆಜ್ಜಾಗಿಬಿಡುತ್ತೆ, ತುಂಬ ಸ್ಮೂತ್ ಪೇಸ್ಟ್ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಬೇಯಕ್ಕಿಟ್ಟಿದ್ದೀನಿ. ಇದು ಬೇಯೋಷ್ಟೊತ್ತಿಗೆ ನಾವು ಇದಕ್ಕೆ ತೆಂಗಿನಕಾಯಿ ಹಾಲು ತಗೊಳ್ಳೋಣ. ತೆಂಗಿನಕಾಯಿನ ಡೈರೆಕ್ಟಾಗಿ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಸೋಸಿದರೆ ತೆಂಗಿನಕಾಯಿ ಹಾಲು ರೆಡಿ. ನಿಮಗೆಲ್ಲರಿಗೂ ಗೊತ್ತೇ ಇದೆ ಇದನ್ನು. ತೆಂಗಿನಕಾಯಿ ಹಾಲು ತೆಗೆಯುವ ನಮೂನೆ, ಒಂದು ಅರ್ಧ ವಾಟಿಯಷ್ಟು ಸಾಕು ತೆಂಗಿನಕಾಯಿ ತುರಿ. ನೋಡಿ, ಹಾಲು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಬೇಳೆ ಅರ್ಧ ಬೆಂದಾಗ ನಾವು ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ, ಇಂಗು ಇದನ್ನೆಲ್ಲ ಜಜ್ಜಿ ನಾವು ಹಾಕಬೇಕು. ಅದಕ್ಕೆ ನೋಡಿ, ಎಲ್ಲ ಜಜ್ಜಿಟ್ಟಿದ್ದೀನಿ. ಇಷ್ಟು ಮಸಾಲೆ ಸಾಕು. ನಿಮಗೆ ಖಾರ ಬೇಕಂದರೆ ಮಾತ್ರ ಒಂದು ಅಥವಾ ಎರಡು ಕಾಯಿ ಮೆಣಸು ಜಾಸ್ತಿ ಹಾಕೋಬೋದು. ಇದು ಚೆನ್ನಾಗಿ ಕುದಿ ಬಂತು, ಸ್ವಲ್ಪ ನೀರು ಕಡಿಮೆ ಆಯಿತು ಅಂತ ಸ್ವಲ್ಪ ನೀರು ಹಾಕಿದೆ ನಾನು. ನೀರು ಬಂದು ಕುದಿ ಬಂದ ತಕ್ಷಣ ಅದಕ್ಕೆ ನಾವು ತೆಂಗಿನಕಾಯಿ ಹಾಲು ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಿಂಬೆಹಣ್ಣು ಬೇಡ, ಕೊತ್ತಂಬರಿ ಸೊಪ್ಪು ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ನಿಂಬೆಹಣ್ಣು ಮಾತ್ರ ಹಾಕಬೇಡಿ. ಇದಕ್ಕೆ ನೋಡಿ, ಆ ಕಡೆಯಿಂದ ಒಗ್ಗರಣೆಗಿಟ್ಟಿದ್ದೀನಿ. ಜೀರಿಗೆ, ಇಂಗು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕಬೇಕು. ಇಂಗು ಎರಡಕ್ಕೂ ಹಾಕಬೇಕು, ದಾಲಿಗೂ ಹಾಕಬೇಕು, ಒಗ್ಗರಣೆಗೂ ಹಾಕಬೇಕಾಗುತ್ತೆ. ನೋಡಿ, ಇದು ಕುದಿತಾ ಬಂತು, ಒಗ್ಗರಣೆನೂ ರೆಡಿ ಆಗಿ. ನೋಡಿ, ಇಂಗು ಹಾಕ್ತಾ ಕಾಣ್ತಾ ಇದೆ. ನೋಡಿ, ಇಂಗು ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇದು ಕುದಿತಾ ಬಂತು. ಇದಕ್ಕೆ ನಾವೀಗ ತೆಂಗಿನಕಾಯಿ ಹಾಲು ಹಾಕೋಣ. ತೆಂಗಿನಕಾಯಿ ಹಾಲು ಹಾಕಿ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಯೋದು ಬೇಡ. ಇದು ಒಗ್ಗರಣೆ ಹಾಕಿದರೆ ದಾಲ್ ರೆಡಿ. ತುಂಬ ರುಚಿಯಾಗಿರುತ್ತೆ, ಬಾಯಿ ಕೆಟ್ಟು ಹೋದಾಗಂತೂ ಹೇಳಿ ಮಾಡಿಸ್ದಂಗೆ. ಯಾವ ವಯಸ್ಸಿನವರು ಇದನ್ನ ಆರಾಮಸೆ ತಿನ್ನಬಹುದು. ಬೇಕಾದರೆ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಒಂದು ಹಾಕ್ಕೊಳ್ಳಿ. ಬಟ್ ಖಾರ ಇದಕ್ಕೆ ಅಷ್ಟು ಸೂಟ್ ಆಗೋದಿಲ್ಲ, ಇದು ಹೀಗೇ ರುಚಿಯಾಗಿರುತ್ತೆ. ಇದನ್ನ ಕುಡಿಲಿಕ್ಕೂ ಬೇಕಾದ್ರೆ ನಾವು ಯೂಸ್ ಮಾಡ್ಬೋದು. ನೋಡಿ, ನನ್ನ ದಾಲ್ ಅಥವಾ ತೋವೆ ರೆಡಿ. ಸಿಂಪಲ್ ತೋವೆ ಇದು. ಇದೊಂದು ಹೊಸ ನಮೂನೆ, ನಮ್ಮಮ್ಮ ಯಾವತ್ತೂ ಮಾಡ್ತಾಯಿದ್ರು. ತುಪ್ಪ ಮತ್ತು ಹಪ್ಪಳ ಜೊತೆ ಇದು ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಊಟ ಮಾಡೋಣ. ನಾನು ರಾತ್ರಿ ಹೊತ್ತಿಗೆ ಇದನ್ನ ಮಾಡಿಕೊಂಡು ಕೆಲವೊಂದ್ಸಲ ತಿಂತೀನಿ, ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗಾಯಿತು ಅಂತ ಕಮೆಂಟ್ಸ್ ಮಾಡಿ ಹೇಳಿ. ನಿಮ್ಮ ಕಮೆಂಟ್ಸ್ ನನಗೆ, ಲೈಕ್ ಮತ್ತು ಕಮೆಂಟ್ಸ್ ತುಂಬ ಇಂಪಾರ್ಟೆಂಟ್. ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.